ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932 ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ದುಡ್ಡಿಗೆ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸರ್. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದ ಬಳಿ ಇರುವ ಹುಣಸೂರು ಮುಖ್ಯ ರಸ್ತೆಯಲ್ಲಿ ಹೆಚ್ಚಾಗಿ ಅಪಘಾತಗಳು ಸಂಭವಿಸುತ್ತಿದ್ದು, ಈ ರಸ್ತೆಯ ಅಗಲೀಕರಣ ಹಾಗೂ ರಸ್ತೆಯ ನೇರೀಕರಣಕ್ಕೆ ಮುಂದಾಗಿದ್ದು ಈ ನಿರ್ಧಾರದಿಂದ ಪರಿಸರ ನಾಶಕ್ಕೆ ಕಾರಣವಾಗುತ್ತದೆ ಎಂದು ಪರಿಸರವಾದಿಗಳು ಆರೋಪಿಸಿದ್ದಾರೆ. ಇಂದು ಪರಿಸರವಾದಿ ನಿವೃತ್ತ ಮೇಜರ್ ಜನರಲ್ ಒಂಬತ್ಕೆರೆ ಹಾಗೂ ಪತ್ರಕರ್ತ ಕೆಬಿ ಗಣಪತಿ ನೇತೃತ್ವದಲ್ಲಿ ಕಲಾಮಂದಿರದಲ್ಲಿ ಜಮಾವಣೆಗೊಂಡ 100 ಮಂದಿ ಪರಿಸರವಾದಿಗಳು ಸರ್ಕಾರದ ನಿರ್ಧಾರವನ್ನು ಖಂಡಿಸಿದರು. ಅಲ್ಲದೆ ರಸ್ತೆಯ ಅಗಲೀಕರಣಕ್ಕೆ ಮರಗಳ ಮಾರಣ ಹೋಮಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಆಗ್ರಹಿಸಿದರು. ಹುಣಸೂರು ಮುಖ್ಯ ರಸ್ತೆಯ ಪಾದಚಾರಿ ರಸ್ತೆಯಲ್ಲಿ ಸರಪಳಿ ನಿರ್ಮಿಸಿ ಕುಕ್ಕರಹಳ್ಳಿ ಕೆರೆ ಒತ್ತುವರಿ ಹಾಗೂ ಮರಗಳ ನಾಶಕ್ಕೆ ಬಿಡೆವು ಎಂದು ಪೋಸ್ಟರ್ಗಳನ್ನು ಪ್ರದರ್ಶಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಸಂತಕುಮಾರ್ ಮೈಸೂರು ಮಠ, ಇಂದು ರಾಜ್ಯ ಸರ್ಕಾರವು ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜಲದರ್ಶಿನಿಯ ಹುಣಸೂರು ಮುಖ್ಯ ರಸ್ತೆಯನ್ನು ಅಗಲೀಕರಣದ ಮೂಲಕ ರಸ್ತೆಯ ನೇರೀಕರಣಕ್ಕೆ ಮುಂದಾಗಿದೆ. ಆದರೆ ಈ ನಿರ್ಧಾರದಿಂದ ಕುಕ್ಕರಹಳ್ಳಿ ಕೆರೆಯ 400 ಮೀಟರ್ ಒತ್ತುವರಿಯಾಗುವುದರ ಜೊತೆಗೆ 1000 ಮರಗಳ ಮಾರಣ ಹೋಮ ನಡೆಯಲಿದೆ. ಇಂದು ಮರ ಗಿಡ ನಾಶದಿಂದ ಉಸಿರಾಡುವ ಗಾಳಿಗೂ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ರಸ್ತೆಯ ನೇರೀಕರಣಕ್ಕೆ ಬದಲಾಗಿ ರಸ್ತೆಗಳಿಗೆ ರಸ್ತೆ ಡುಬ್ಬದ ಮೂಲಕ ಸ್ಪೀಡ್ ಬ್ರೇಕ್ ಹಾಕಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸುಂದರವಾದ ಒಂದು ತಿರುವಿರೋ ರಸ್ತೆ, ಅದನ್ನ ನೆಟ್ಟಿಗೆ ಮಾಡಕ್ಕೆ ಹೊರಟಿದ್ದಾರೆ. ನಮಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಇಲ್ಲಿಂದ ಅಲ್ಲಿವರೆಗೂ 15x400 ಮೀಟರ್ ಅಷ್ಟು ಕುಕ್ಕರಹಳ್ಳಿ ಕೆರೆ ಏರಿಯಾ ಹೋಗುತ್ತೆ. ಇದು ಒಂದು ವಿಚಿತ್ರವಾದ ಒಂದು ರೀತಿಯಲ್ಲಿ ಮರಗಳ ಹನನ ಆಗುತ್ತೆ, ಪ್ರಕೃತಿಯ ಹನನ ಆಗುತ್ತೆ. ಇದು ಬೇಕಾಗಿಲ್ಲದಲ್ಲೇ ಇರೋ ಕೆಲಸ. ಸಾಕಷ್ಟು ಗುಂಡಿಗಳು ಮೈಸೂರಿನ ರಸ್ತೆಗಳಲ್ಲಿ ಸಾಕಷ್ಟು ಗುಂಡಿಗಳು ಹಾಳಾಗಿ ಜನಗಳ ಜೀವ ತಿಂತಾ ಇದ್ದಾವೆ. ಅವುಗಳನ್ನ ಮೊದಲು ಮುಚ್ಚಿ ಅವುಗಳನ್ನ ಸರಿಯಾಗಿ ರೀತಿಯಲ್ಲಿ ಮೇಂಟೈನ್ ಮಾಡಿ ಆಮೇಲೆ ಬೇರೆ ಇದನ್ನ ನೋಡಿ. ಆದರೆ ಇಲ್ಲಿ ಬೇಕಾಗಿಲ್ಲ ಅನ್ನಿಸ್ತಾ ಎಲ್ಲರಿಗೂ ಅನ್ನಿಸ್ತಾ ಇದೆ. ಇಷ್ಟು ಜನಗಳು, ಬುದ್ಧಿಜೀವಿಗಳು, ಸ್ನೇಹಿತರು ಎಲ್ಲರೂ ಸೇರಿಕೊಂಡು ನಾವು ಪ್ರತಿಭಟಿಸ್ತಾ ಇದ್ದೀವಿ. 12 ಕೋಟಿ ಇಷ್ಟು 500 ಮೀಟರ್ಗೆ, ಇದು ಒಂದು ವಿಚಿತ್ರವಾದ, ಇದು ಯಾರ ಅನಿಸಿಕೆ ಅಂತ ಗೊತ್ತಿಲ್ಲ. ಆದರೆ ಏನಾದರೂ ಕೂಡ ಈ ಥರ ಕೆಲಸಗಳಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಹಾಳಾಗುತ್ತೆ, ಅದು ಒಳಗಡೆ ನುಂಗಾಕೋತಾರೆ ಅನ್ನೋದನ್ನು ಪ್ರತೀತಿ ಇದೆ ನಮಗೆ. ನಮಗೆ ಗೊತ್ತಿರೋ ಪ್ರಕಾರ ಈ ಥರ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಗಲಿ, ಸಿವಿಲ್ ವರ್ಕ್ಸ್ ಆಗಲಿ, ಯಾವಾಗಲೂ ನಮಗೆ ಬೇಕಾದಾಗೆ ದಯವಿಟ್ಟು ನಮ್ಮನ್ನು ಕೇಳ್ಬಿಟ್ಟು ಮಾಡಿ. ಇವಾಗ ಹಳೆ ಕಾಲ ಆಗೋಯ್ತು, ನಮ್ಮ ಪರಿಸರ ಉಳಿಸ್ಬೇಕು, ನಮ್ಮ ಮರಗಿಡಗಳನ್ನ ಬದುಕಿಸ್ಬೇಕು. ಒಂದು ಮರ ಒಬ್ಬ ವ್ಯಕ್ತಿಗೆ 134 ವರ್ಷದವರೆಗೂ ಆಮ್ಲಜನಕ ಕೊಡುತ್ತೆ. ಇಷ್ಟು ಸುಲಭ ಅಲ್ಲ ಇದನ್ನೆಲ್ಲ ಹೊಡೆದಾಕೋದು. ನಮ್ಮ ಮಕ್ಕಳಿಗೆ ಏನು ಉಳಿಸ್ತೀವಿ ನಾವು? ನಾವು ಪ್ರತಿಭಟಿಸ್ತಾ ಇರೋದು ಈ ಮರನ ಉಳಿಸಿ, ರಸ್ತೆಗಳು ಹಾಗೆ ಇರಲಿ, ಅಲ್ಲಿ ಇಲ್ಲಿ ಒಂದಿಷ್ಟು ಹಂಪ್ಗಳನ್ನ, ಸ್ಪೀಡ್ ಬ್ರೇಕರ್ಸ್ನ ಹಾಕ್ಬಿಟ್ರೆ ಖಂಡಿತವಾಗ್ಲೂ ಸ್ಪೀಡು ಕಡಿಮೆ ಆಗುತ್ತೆ. ಆಮೇಲೆ ಇಲ್ಲಿ ಕಲಾಮಂದಿರ ಮುಂದ್ಗಡೆ ಇರೋ, ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಅಲ್ಲೊಂದು ಸಿಗ್ನಲ್ ಇದೆ, ಇಲ್ಲೊಂದು ಸಿಗ್ನಲ್ ಇದೆ. ಈಗ ಇರೋ ರೀತಿ ಇಲ್ಲಿ 40 ಕಿಲೋಮೀಟರ್ ಪರ್ ಸ್ಪೀಡ್ ಲಿಮಿಟು. ಇದನ್ನ ಸ್ಟ್ರೈಟ್ ಮಾಡಿದ್ರೆ 65ರವರೆಗೂ ಬರ್ಬೋದು ಅಂತ. 65ರವರೆಗೂ ಅವ್ರು ಜಾಸ್ತಿ ಮಾಡಿದ್ರೆ ಇದ್ದಿದ್ದು ಜಾಸ್ತಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಆದ್ರಿಂದ ನಮ್ಮ ಅನುಕಂಪ ಮರಗಿಡಗಳ ಕರೆ ಇರಬೇಕೆ ಹೊರತು, ನಾವು ಯಾವ ಥರ ಅಂತಂದ್ರೆ ನಮ್ಮ ಮರಗಿಡಗಳ ಸುತ್ತ ಅಭಿವೃದ್ಧಿ ಮಾಡಿ, ಮರಗಿಡಗಳನ್ನು ಕಳೆದುಬಿಟ್ಟು ಹಾಳು ಮಾಡಬೇಡಿ, ಪರಿಸರ ಹಾಳು ಮಾಡಬೇಡಿ. ಒಟ್ಟಾರೆ ಒಂದು ಕಡೆ ರಸ್ತೆಯ ನೇರೀಕರಣಕ್ಕೆ ಮುಂದಾದ ಸರ್ಕಾರಕ್ಕೆ ಪರಿಸರವಾದಿಗಳ ಅಡೆತಡೆಯಾಗಿದ್ದು, ಮುಂದೆ ಸರ್ಕಾರ ಯಾವ ಕ್ರಮ ಕೈಗೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟರು.
ವೈದ್ಯಾಧಿಕಾರಿಗಳು ಕ್ಷೌರಿಕರಂತೆ ಎಂಬ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಹೇಳಿಕೆಯನ್ನು ಭಾರತ ವೈದ್ಯಕೀಯ ಸಂಸ್ಥೆಯ ಕರ್ನಾಟಕ ರಾಜ್ಯ ಶಾಖೆಯು ತೀವ್ರವಾಗಿ ಖಂಡಿಸಿತು. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿ ಕುರಿತು ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಡಾ ಎಚ್ ಎನ್ ರವೀಂದ್ರ ಮಾತನಾಡಿ, ಅವರೊಬ್ಬರು ಸಚಿವರಾಗಿ ಈ ತರಹದ ಮಾತು ಸರಿಯಲ್ಲ, ಅವರ ಕೀಳುಮಟ್ಟದ ಅಭಿರುಚಿಯೇ ಅವರ ಕೀಳುಮಟ್ಟದ ಮಾತಿಗೆ ಕಾರಣವಾಗಿದೆ ಎಂದರು. ಅವರೊಬ್ಬ ಅವಕಾಶವಾದಿಯಾಗಿದ್ದು ಮಂತ್ರಿ ಸ್ಥಾನ ಸಿಗುವ ಮೊದಲು ತಮ್ಮ ಪಕ್ಷದ ವಿರುದ್ಧವೇ ಮಾತನಾಡಿದ್ದರು. ಹೀಗೆ ಮಂತ್ರಿ ಸ್ಥಾನ ಸಿಕ್ಕಿದ ನಂತರ ವೈದ್ಯರ ಮೇಲೆ ತಮ್ಮ ಕೀಳುಮಟ್ಟದ ಪದಗಳನ್ನು ಬಳಸುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ತಾನೊಬ್ಬನೇ ಸತ್ಯವಂತ, ಮಿಕ್ಕವರೆಲ್ಲರೂ ಭ್ರಷ್ಟರು ಎಂದು ಬಿಂಬಿಸಿಕೊಳ್ಳುತ್ತೀರಿ. ನೀವು ಸಚಿವರಾದ ನಂತರ ಕೆಲಸದ ಕಾರ್ಯದಕ್ಷತೆ ಆಧಾರದ ಮೇಲೆ ವರ್ಗಾವಣೆ ಹೆಸರಲ್ಲಿ ಏನು ಮಾಡಿದ್ದೀರಿ ಎಂದು ಕಿಡಿಕಾರಿದ ಅವರು, ವರ್ಗಾವಣೆ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡಲಾಗಿದೆ ಎಂದು ಆರೋಪಿಸಿದರು. ಸಚಿವ ರಮೇಶ್ ಕುಮಾರ್ ಅವರು ಮಾತನಾಡುವಾಗ ತಮ್ಮ ಸ್ಥಾನವನ್ನು ಮರೆತು ಅಸಂವಿಧಾನಿಕ ಪದಗಳನ್ನು ಉಪಯೋಗಿಸುತ್ತಿದ್ದು ವೈದ್ಯ ಮತ್ತು ಕ್ಷೌರಿಕ ವೃತ್ತಿಗಳಲ್ಲಿ ತೊಡಗಿರುವವರನ್ನು ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ ಅವರು, ಈ ಕೂಡಲೇ ಸಚಿವ ಸಂಪುಟದಿಂದ ಇವರನ್ನು ಕೈಬಿಡಬೇಕು ಎಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ವಿಶ್ವೇಶ್ವರಯ್ಯ, ಡಾಕ್ಟರ್ ಹರೀಶ್, ಡಾಕ್ಟರ್ ರಾಜನ್, ಡಾಕ್ಟರ್ ಪ್ರಸನ್ನ ಶಂಕರ, ಡಾಕ್ಟರ್ ಮಹೇಶ್ ಕುಮಾರ್ ಹಾಜರಿದ್ದರು. ನಮ್ಮ ರಾಜಕೀಯವನ್ನು ಕೆಲವು ಶಕ್ತಿಗಳು ಹೈಜಾಕ್ ಮಾಡುತ್ತಿದ್ದು ಇದನ್ನು ತಪ್ಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಸಮಾಜ ಪರಿವರ್ತನಾ ಸಂಸ್ಥೆಯ ಎಸ್ಆರ್ ಹಿರೇಮಠ್ ಅಭಿಪ್ರಾಯಪಟ್ಟರು. ನಗರದ ಪುರಭವನದಲ್ಲಿ ಆಯೋಜಿಸಿದ್ದ ಸ್ವರಾಜ್ ಇಂಡಿಯಾ ಮೈಸೂರು ನಗರ ಮತ್ತು ಗ್ರಾಮಾಂತರ ಘಟಕಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೆಲವು ಶಕ್ತಿಗಳು ರಾಜಕೀಯವನ್ನು ಹೈಜಾಕ್ ಮಾಡುತ್ತಿದ್ದು ನಮ್ಮ ಪ್ರಭುತ್ವವನ್ನು ಪುನರ್ಸ್ಥಾಪಿಸಿ ಪ್ರಜಾಪ್ರಭುತ್ವವನ್ನು ಜೀವಂತವಾಗಿರಿಸಬೇಕಿದೆ ಎಂದರು. ನಾವು ಪರ್ಯಾಯ ಆಲ್ಟರ್ನೇಟಿವ್ ಅಲ್ಲ, ನಾವು ನಿಜವಾಗಿಯೂ ಒಂದು ಮುಖ್ಯ ಧಾರೆಯ. ಯಾರು ಇವತ್ತು ಅದನ್ನು ತಪ್ಪು ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅದನ್ನು ನಮ್ಮ ಒಂದು ಸಮಗ್ರ ಆಲೋಚನೆಯಿಂದ ಸರಿಯಾದ ಹಾದಿಯೊಳಗೆ ನಾವು ಒಯ್ಯಬೇಕು. ಹಾಗಾದರೆ ಅದು ಏನು ಇತಿಹಾಸ? ಇದೇನು ಕೇವಲ ಒಂದು ಥಿಯರಿ ಇರೋದಿಲ್ಲ, ಅದು ಯಾವಾಗಲೂ ಪ್ರಾಕ್ಟೀಸ್ ಇರ್ತದೆ, ಅದರ ಜೊತೆಗೆ ವಿಚಾರಗಳ ಒಂದು ಸಮ್ಮಿಲನ ಇರ್ತದೆ. 19th ಶತಮಾನದ ಕೊನೆಯ ಮತ್ತು 20th ಶತಮಾನದಲ್ಲಿ ಎರಡು ಮಹತ್ವದ ಐತಿಹಾಸಿಕ ಚಳವಳಿಗಳು ಆಂದೋಲನಗಳಾಗಿವೆ. ನಮ್ಮ ಸಂವಿಧಾನ ಏನಿದೆ, ಯಾವ ಆಶಯಗಳು, ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತೆ ಇವತ್ತು ನಮ್ಮನ್ನು ಈ ಸ್ವರಾಜ್ ಇಂಡಿಯಾ ಈ ಎಲ್ಲ ಇದಕ್ಕೆ ಪ್ರೇರಣೆ ಆಗಿವೆ. ಆ ಸಂವಿಧಾನಕ್ಕೆ ಎರಡೂ ಆಂದೋಲನಗಳು ಬಹಳ ಅರ್ಥಪೂರ್ಣವಾಗಿ ಕಾಂಟ್ರಿಬ್ಯೂಟ್ ಮಾಡಿವೆ.
ಅಂದರೆ ಇದು ನಮ್ಮ ಏನೊಂದು ಅನಿಷ್ಟ ಜಾತಿ ಪದ್ಧತಿ ಇದೆ. ಯಾವುದು ಅಸಮಾನತೆಯನ್ನು ದಶಕಗಳಿಂದ ವರ್ಷಗಳಿಂದಲ್ಲ ಶತಮಾನಗಳಿಂದ ಅಂತರ್ಗತ ಮಾಡಿಕೊಂಡು ಮುಂದೆ ಹೋಗ್ತಾ ಇದೆ. ಅದರ ವಿರೋಧವಾಗಿ ಸಮಾನತೆಯ ಸಲುವಾಗಿ ಸ್ವಾತಂತ್ರ್ಯ ಸಲುವಾಗಿ ಹೋರಾಟ ಮಾಡಿದವರಂದರೆ ಇನ್ನೊಬ್ಬರು ಮಹಾತ್ಮ ಶುರು ಮಾಡಿದರು. ಇದೇ ನಮ್ಮ ನೆರೆಯ ರಾಜ್ಯಗಳಿಗೆ ಮಹಾರಾಷ್ಟ್ರಗಳಿಗೆ ಅವರ ಹೆಸರು ಜ್ಯೋತಿಬಾ ಫುಲೆ. ಯಾವಾಗ ನಾವು ದೇಶದಲ್ಲಿ ಒಂದು 56 ಜನ ಒಂದು ಸ್ಟೇಟ್ ಆಫ್ ಸಿಟಿಜನ್ಸ್ ಎನ್ವೈರನ್ಮೆಂಟ್ ಅನ್ನು ಮಾಡಿ ನಮ್ಮ ಆಶಯಗಳನ್ನು ಅದರಲ್ಲಿ ವ್ಯಕ್ತ ಮಾಡಿದ್ದೇವೆ, ಅದನ್ನು ಕಾರ್ಯರೂಪ ಮಾಡಬೇಕಾದ್ರೆ ನಾವು 300 ವರ್ಷಗಳ ಇತಿಹಾಸಕ್ಕೆ ಹೋಗಿದ್ದೇವೆ. ಅದರಲ್ಲಿ ಅತೀ ಮಹತ್ವದ ವೈಚಾರಿಕ ಕ್ರಾಂತಿಯನ್ನು ತನ್ನ ಜೀವನದ ಅನುಭವದಿಂದ ಮಾಡಿದವರಂದರೆ ಜ್ಯೋತಿಬಾ ಫುಲೆಯವರು. ಇದೇ ಸಂದರ್ಭದಲ್ಲಿ ಸಾಹಿತಿ ದೇವನೂರು ಮಹದೇವ ಮಾತನಾಡಿ, ಇಂದು ಮಾತಲ್ಲೇ ಮನೆ ಕಟ್ಟುವ ರಾಜಕಾರಣ ನಡೆಯುತ್ತಿದ್ದು ಸುಳ್ಳು ಭ್ರಮೆ ಭಾರತವನ್ನು ಆಳ್ವಿಕೆ ಮಾಡುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಸ್ವರಾಜಿಗೆ ನಮ್ಮೊಂದಿದೆ, ನಮಗೆ ಬೇಕಾದ್ದೇನು ಸಹನೆ ಮತ್ತು ಪ್ರೀತಿ, ಸಹಬಾಳೆ, ಸಮಾನ. ಈ ರೀತಿ ಭಾರತವನ್ನು ಕಟ್ಟುತ್ತಾನೆ. ಸಹನೆ ಮತ್ತು ಪ್ರೀತಿ ನಮ್ಮಲ್ಲಿ ಉಂಟು ಮಾಡುವಂತ ಕ್ರಿಯೆ ಕೂಡ ಇವತ್ತು ಬಂದು ದೊಡ್ಡ ರಾಜಕಾರಣ. ಆವಾಗ ನಾವು ಏನಾದರೂ ಸಹಬಾಳ್ವೆ ಮತ್ತು ಸಮಾನತೆಯ ಕಡೆಗೆ ಹೆಜ್ಜೆ ಹಾಕ್ಬೋದು. ಸಹನೆ ಮತ್ತು ಪ್ರೀತಿ ಇದ್ದೇ ಇದ್ದರೆ ನಾವು ಈ ವಿಧ್ವಂಸಕ ರಾಜಕಾರಣವನ್ನು ರಚನಾತ್ಮಕವಾಗಿ ಸಾಧ್ಯ ಇಲ್ಲ. ಸ್ನೇಹಿತರೆ, ಈ ದಿಕ್ಕಲ್ಲಿ ಮೊದಲನೆಯದಾಗಿ ಒಂದೇ ಮೊದಲನೇ ನಾನು ನನ್ನ ಮಾತು ಮುಗಿಸ್ತೀನಿ. ಉದ್ಯೋಗವೇ ಅಭಿವೃದ್ಧಿ, ಏನೇನೋ ಅಭಿವೃದ್ಧಿ ಅಲ್ಲ, ಉದ್ಯೋಗ ಇದೆಯಲ್ಲ ಅದೇ ಅಭಿವೃದ್ಧಿ. ಇವತ್ತಿನ ಅಭಿವೃದ್ಧಿ ಏನಿದೆ, ಲಕ್ಷಾಂತರ ಕೋಟಿ ಶ್ರೀಮಂತ ಒಂದು ಕಡೆ, ಬಿಳಿ ರಕ್ತ ಕಣದ ಕಡ ಥರ ಬಿಳಿ ರಕ್ತ ಕಣ ಇದೆಯಲ್ಲ ಆ ಥರ ಲಕ್ಷಾಂತರ ಕೋಟಿ ಶ್ರೀಮಂತರು ಒಂದು ಜನ ಏನೂ ತಿಕ್ಕಿಲ್ಲದಿದ್ದರು, ಸಾವಿರಾರು ಜನ ಕೆಂಪು ರಕ್ತದ ಕಣ, ಕೆಂಪು ರಕ್ತದ ಕಣ ಇದೆಯಲ್ಲ ಆ ಥರ ಒಟ್ಟಿಗೆ ಕ್ಯಾನ್ಸರ್ ಅಭಿವೃದ್ಧಿ ಆಗಿದೆ. ಅದಕ್ಕೆ ನಾವು ಹೇಳಬೇಕಾಗಿದೆ, ಉದ್ಯೋಗವೇ ಅಭಿವೃದ್ಧಿಯ ಮಾನದಂಡ ಆಗಿತ್ತು ಅಂತ. ಆದರೆ ಆಳ್ವಿಕೆ ನಡೆಸೋರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಉದ್ಯೋಗ ಆಕಾಂಕ್ಷಿಗಳೇ ಉದ್ಯೋಗದಾತರಾಗಲಿ ಅಂತ. ಯಾರು ಉದ್ಯೋಗ ಆಕಾಂಕ್ಷಿ ನಾನು ಕೆಲಸ ಬೇಕು ಅಂತ ಕೇಳಿಸಿದ್ದಾನ ಅವನೇ ಕೆಲಸ ಕೊಡಲಿ ಅಂತ ಸರ್ಕಾರದ ಉತ್ತರ ಹೇಳ್ತಾ ಇದ್ದಾರೆ. ಇದು ಯಾಕೆ ಹೇಗಿದೆಯಪ್ಪ ಇದು ಅಂತಂದರೆ, ಹೊಟ್ಟೆಗೆ ಇಟ್ಟಿರೋದವನು ಊಟ ಬಡಿಸಲಿ ಅನ್ನೋ ಥರ ಇದೆ. ಇದು ಗಾಯದಿಂದ ಬರೆ ಹಿಡಿದಂತೆ ಇದು ಈ ದೃಷ್ಟಿಕೋನ ಇದೆಯಲ್ಲ ಇದು ಪ್ರೌಢದ ಪರಮಾವಧಿ. ಇದೇ ವೇಳೆ ಪಕ್ಷದ ನೂತನ ಸದಸ್ಯರಿಗೆ ಸದಸ್ಯತ್ವ ಪತ್ರ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಕೆಎಸ್ ಪುಟ್ಟಣ್ಣಯ್ಯ, ಪತ್ರಕರ್ತ ಶ್ರೀನಿವಾಸ ರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಲೆಯೂರು ಗುರುಸ್ವಾಮಿ ಅಭಿನಂದನಾ ಸಮಿತಿ ವತಿಯಿಂದ ಮಲೆಯೂರು ನಮ್ಮವರು ಮಗು 70 ಅಭಿನಂದನಾ ಸಮಾರಂಭ ಹಾಗೂ ಮಲೆಯೂರು ಗುರುಸ್ವಾಮಿರವರೊಂದಿಗೆ ಒಂದು ದಿನ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ನಗರದ ಕಲಾಮಂದಿರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರಾದ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು, ಮಲೆಯೂರು ಗುರುಸ್ವಾಮಿಯವರಿಗೆ ಇಂದು 70 ವರ್ಷ ದಾಟಿದ್ದಾರೆ ಎಂಬುದು ಆಶ್ಚರ್ಯ. ಎಷ್ಟು ವರ್ಷ ಎಂಬುದು ಮುಖ್ಯವಲ್ಲ, ಎಷ್ಟು ಸಾಧನೆ ಮಾಡಿದರು ಎಂಬುದು ಮುಖ್ಯವಾಗುತ್ತದೆ. ಅದರಂತೆ ಗುರುಸ್ವಾಮಿಯವರು ತಮ್ಮ ಬರವಣಿಗೆ ಅಕ್ಷರಗಳ ಮೂಲಕ ಸಾಮಾಜಿಕ ನೆಲೆ ಕಂಡುಕೊಂಡವರು ಎಂದು ಅಭಿಪ್ರಾಯಪಟ್ಟರು. ಕೆಲಸ ಮಾಡಲು ಎಲ್ಲರೂ ಸಹಿತ ಪ್ರಗತಿಪರರು, ಪ್ರಗತಿ ಗ್ರಾಮಿಗಳು ಮತ್ತು ಆಕಾಂಕ್ಷಿಗಳು. ಮಲೆಯೂರು ಗುರುಸ್ವಾಮಿ ಒಂದು ಮಳೆ ಒಡನಾಟ. ಈ ಕರ್ನಾಟಕದ ಒಂದು ಕಳೆದ ಶತಮಾನದ 60-70 ವರ್ಷದಿಂದ ಇಡೀ ಕರ್ನಾಟಕದಲ್ಲಿ ಅದು ಬುದ್ಧನ ಮಳೆಗಾಲ ಹೌದು, ಬಸವಣ್ಣ ಮಳೆಗಾಲ ಹೌದು, ಬಾಬಾ ಸಾಹೇಬರ ಮಳೆಗಾಲ ಹೌದು, ಬೇರೆ ಚಳವಳಿಗಳಾಗುವಂತ ನಾವು ಪರಸ್ಪರ ಜಾತಿ ಮತ ಬೇರೆ ಹಲವಾರು ಗೆಳೆಗಳನ್ನು ಮೀರಿ ಹತ್ತಿರ ಹತ್ತಿರ ಬಂದವರು, ಜಗಳಾಡಿದವರು, ಜಗಳದ ಮೂಲಕ ನಮ್ಮನ್ನು ಪರಸ್ಪರ ಕಲಿಸಿಕೊಳ್ಳಲು ಪ್ರಯತ್ನ ಮಾಡಿದವರು ಅಂತ ಸಂಗಾತಿಗಳ ದೊಡ್ಡ ಗುಂಪಿನೊಳಗೆ ಬಹಳ ಆತ್ಮೀಯವಾಗಿ ನನ್ನ ಕೂಡಿದ್ದವರು ನಮ್ಮ ಮಲೆಯೂರು ಗುರುಸ್ವಾಮಿಗಳು. ಮುಂದೆ ಮುಂದೆ 71 ಆಗಿದೆ, ಆಮೇಲೆ 72. ನಾನು ಪಾಲಿಸ್ತಾವು ವಯಸ್ಸು
ವಿಚಾರ ಮಾಡಿಕೊಳ್ಳಲಿಕ್ಕೆ ನಾವು ನಿರ್ಮಾಣ ಮಾಡಿಕೊಡುವಂತಹ ಪ್ರಜಾಸತ್ತಾತ್ಮಕ ವೇದಿಕೆಗಳು ಆ ಒಂದು ನಿಕಟ ಸಂಪರ್ಕವಾದರು. ಕಾರ್ಯಕ್ರಮದಲ್ಲಿ ಸಚಿವೆ ಗೀತಾ ಮಹದೇವ ಪ್ರಸಾದ್, ಹೊಸಮಠದ ಚಿದಾನಂದ ಸ್ವಾಮಿಗಳು, ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳು, ಶಾಸಕ ವಾಸು, ಮನು ಬಳಿಗಾರ್, ಮಲೆಯೂರು ಗುರುಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932 ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸರ್. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಅಸ್ಪೃಶ್ಯತೆ ನೋವನ್ನು ಕಾಣದ ಮಡಿವಾಳ ಹಾಗೂ ಸವಿತಾ ಸಮಾಜವನ್ನು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗಕ್ಕೆ ಸೇರಿಸುವುದು ಬೇಡ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಆಗ್ರಹಿಸಿತು. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿ ಕುರಿತು ಸಮಿತಿಯ ಜಿಲ್ಲಾ ಪ್ರಧಾನ ಸಂಚಾಲಕ ನಿಂಗರಾಜು ಮಲ್ಲಾಡಿ ಮಾತನಾಡಿ, ಇಂದು ಪರಿಶಿಷ್ಟ ಜಾತಿಯಲ್ಲೇ 101 ಉಪಜಾತಿಗಳಿದ್ದು ಸರ್ಕಾರಿ ಸೌಲಭ್ಯವನ್ನು ಪಡೆಯುವುದೇ ದುಸ್ತರವಾಗಿದೆ. ಆದರೆ ಕೆಲವು ಕಡೆ ಪರಿಶಿಷ್ಟ ಜಾತಿಯ ಜನರುಗಳ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಸವಿತಾ ಸಮಾಜ ಹಾಗೂ ಮಡಿವಾಳರನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವ ಭರವಸೆ ನೀಡಿರುವುದು ದುರದೃಷ್ಟಕರ ಎಂದು ಬೇಸರ ವ್ಯಕ್ತಪಡಿಸಿದರು. ಅಲ್ಲದೆ ದಲಿತರ ನಾಯಕ ಎಂದು ಹೇಳಿಕೊಳ್ಳುವ ಸಿಎಂ ಸಿದ್ದರಾಮಯ್ಯ ಒಬ್ಬ ಡೋಂಗಿ ರಾಜಕಾರಣಿ ಎಂದು ಕಿಡಿಕಾರಿದ ಅವರು, ಇದೆಲ್ಲ ವೋಟ್ ಬ್ಯಾಂಕಿಗಾಗಿ ಎಂದು ಆರೋಪಿಸಿದರು. ಮಡಿವಾಳ ಮತ್ತು ಸವಿತಾ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವುದು ಬೇಡ, ಅವರಿಗೆ ಹಿಂದುಳಿದ ವರ್ಗದಲ್ಲೇ ವಿಶೇಷ ಸೌಲಭ್ಯ ದೊರಕಿಸಿಕೊಡಿ ಎಂದು ಆಗ್ರಹಿಸಿದರು. ಪರಿಶಿಷ್ಟ ಜಾತಿಯ 101 ಉಪಜಾತಿಗಳಿಗೆ ಮೀಸಲಾತಿಯನ್ನು ನಮ್ಮ ಸಂವಿಧಾನದಲ್ಲಿ ಈಗಾಗಲೇ ಅದನ್ನು ಕಲ್ಪಿಸಿಕೊಡಲಾಗಿದೆ. 101 ಉಪಜಾತಿಗಳು, ಸಬ್ ಕ್ಯಾಸ್ಟ್ಗಳು ಅಂತ ಹೇಳಿ, ಆ ಸಬ್ ಕ್ಯಾಸ್ಟ್ಗಳಿವತ್ತು ಮೀಸಲಾತಿಯನ್ನು ಪಡೆಯುವಂಥದ್ದು ಏನಿವತ್ತು ಹರಸಾಹಸ ಆಗಿದೆ. ಅಲ್ಲೇ ಆ ಒಂದು ಮೀಸಲಾತಿ ಇವತ್ತು ಏನಾಗಿದೆ ಅಂತಂದರೆ ಹರಿದು ಹಂಚು ಹೋಗಿ ನಿಜವಾದಂಥ ಮೀಸಲಾತಿ ವಂಚಿತರಿಗೆ ಇವತ್ತು ಮೀಸಲಾತಿ ಪಡ್ಕೊಳ್ಳೋದೇ ಬಹಳ ಕಷ್ಟವಾದಂಥ ಸಂದರ್ಭ ಇವತ್ತು ನಿರ್ಮಾಣ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಪೌರಕಾರ್ಮಿಕರು, ಅಲೆಮಾರಿಯ ಪರಿಶಿಷ್ಟ ಜಾತಿಗಳು, ಇಂಥ ಒಂದು ಸಮುದಾಯಗಳಿಗೆ ಇನ್ನೂ ಕೂಡ ಸರಿಯಾದಂಥ ಮೀಸಲಾತಿ ಸಿಗ್ತಾ ಇಲ್ಲ. ಅದಕ್ಕೆ 101 ಉಪಜಾತಿಗಳನ್ನ ಸರ್ಕಾರ ಈಗಾಗಲೇ ನೇಮಕ ಮಾಡಿದೆ. ಇದರಿಂದ ಮೀಸಲಾತಿ ಪಡ್ಕೊಳ್ಳಿಕ್ಕೆ ನಿಜವಾಗ್ಲೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಷ್ಟು ಒಂದು ತುಂಬ ಸಮಸ್ಯೆ ಇರುವಂಥ ಪರಿಶಿಷ್ಟ ಜಾತಿಯವರ ಒಂದು ಮೀಸಲಾತಿ ಈಗ ಇಂಥ ಸಂಕಷ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇವರು ನಗರದಲ್ಲೇ ಒಂದು ವಿಚಾರವನ್ನು ಮನಸಿದ್ರು. ಏನು ಅಂತ ಅಂದರೆ ಮಡಿವಾಳ ಜಾತಿಯ ಮತ್ತು ಸವಿತಾ ಸಮಾಜದ ಜಾತಿಯ ಸಮಾಜದವರನ್ನ ಪರಿಶಿಷ್ಟ ಜಾತಿಯ ಮೀಸಲಾತಿಗೆ ಸೇರಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇದನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮೈಸೂರು ಜಿಲ್ಲಾ ಶಾಖೆ, ಅಂಬೇಡ್ಕರ್ ವಾದ ಮತ್ತು ದಲಿತ ಸಮಾಜ ನಾವು ತೀವ್ರವಾಗಿ ಉಗ್ರವಾಗಿ ಖಂಡಿಸಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಸಾಮಾಜಿಕ ನ್ಯಾಯವನ್ನು ಒಂದು ಕಡೆ ದಲಿತರ ಪರವಾಗಿ ಮಾಡ್ತೀನಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಮೀಸಲಾತಿ ಒಳಗಡೆ ಇನ್ನೂ ಹಿಂದುಳಿದ ಜಾತಿಗಳಿಗೆ ಸೇರ್ತಕ್ಕಂಥ ಮಡಿವಾಳ ಮತ್ತು ಸವಿತಾ ಸಮಾಜಗಳನ್ನ ಸೇರಿಸ್ತೀನಿ ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಕೂಡ ನೀವು ಹೇಳ್ತೀರಿ. ಇದು ಎಷ್ಟು ಸರಿ ಅನ್ನುವಂಥದ್ದು. ಮಡಿವಾಳ ಸಮಾಜ ನಿಜವಾಗ್ಲೂ ಕೂಡ ಹಿಂದುಳಿದಂಥ ಒಂದು ತುಂಬ ಸಮಾಜ. ಸವಿತಾ ಸಮಾಜನೂ ಕೂಡ ಅಷ್ಟೇ, ಹಿಂದುಳಿದ ವರ್ಗದಲ್ಲೇ ಇರುವ ಜಾತಿಗಳ ಪಟ್ಟಿಯಲ್ಲೇ ಪ್ರತ್ಯೇಕವಾದ ಮೀಸಲಾತಿಯನ್ನು ಅವರು ಕೊಡಿ, ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಕೊಡಿ ಮಾನ್ಯ ಮುಖ್ಯಮಂತ್ರಿಗಳೇ. ಅದನ್ನು ಬಿಟ್ಟು ಆ ಜಾತಿಗಳನ್ನ ಪರಿಶಿಷ್ಟ ಜಾತಿಗೆ ಸೇರಿಸ್ತೀನಿ ಅನ್ನೋ ಒಂದು ಸ್ವಾರ್ಥಿಯ ರಾಜಕೀಯ ಒಂದು ಲಾಭಕ್ಕಾಗಿ ಈ ಥರದ ಒಂದು ದಲಿತರ ಮೇಲೆ ದಾಳಿ ಮಾಡುವಂಥ, ದಲಿತರಿಗೆ ಒಂದು ತೊಂದರೆ ಕೊಡುವಂತ, ಅವರ ಹಕ್ಕುಗಳನ್ನ ಮುಟ್ಕೊಳಿಸುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಸಂಚಾಲಕ ದೇವೇಂದ್ರ, ರಾಜೇಂದ್ರ ಹುಣಸೂರು, HB ದಿವಾಕರ, KN ಅಂಜಪ್ಪ ಹಾಜರಿದ್ದರು.
ಅಲ್ಪಸಂಖ್ಯಾತರ ನಾಯಕ ಜಮೀರ್ ಅಹಮದ್ ಖಾನ್ ವಿರುದ್ಧ ಅವಹೇಳನಕಾರಿಯಾಗಿ ಪಾಲಿಕೆ ಸದಸ್ಯ ಸಂದೇಶ್ ಸ್ವಾಮಿ ಮಾತನಾಡಿದ್ದು ಈ ಕೂಡಲೇ ಕ್ಷಮೆ ಕೋರಬೇಕು ಎಂದು ಜಾತ್ಯತೀತ ಜನತಾದಳ ಮೈಸೂರು ನಗರ ಘಟಕದ ಅಧ್ಯಕ್ಷ ಅಜೀಜುಲ್ಲಾ ತಿಳಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿ ಕುರಿತು ಮಾತನಾಡಿದ ಅವರು, ಮೈಸೂರು ಸ್ಥಳೀಯ ಖಾಸಗಿ ಸುದ್ದಿವಾಹಿನಿಯೊಂದರ ಸಂದರ್ಶನದಲ್ಲಿ ಜಮೀರ್ ಅಹಮದ್ ಒಬ್ಬ ಬಸ್ ಏಜೆಂಟ್ ಎಂದು ಹೇಳಿದ್ದು, ಪಕ್ಷದ ನಾಯಕರಾದ ಎಚ್ ಡಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಲಿಲ್ಲ. ಆದರೂ ತನ್ನ ಸ್ವಂತ ಬಲದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 30,000 ಅಧಿಕ ಮತ ಪಡೆದಿದ್ದೆ ಎಂದು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತಂದಿದ್ದಾರೆ. ಆದ್ದರಿಂದ ಈ ಕೂಡಲೇ ಪಕ್ಷದ ನಾಯಕರ ಹಾಗೂ ಅಲ್ಪಸಂಖ್ಯಾತರ ನಾಯಕರಾದ ಜಮೀರ್ ಅವರ ಕ್ಷಮೆ ಕೋರಬೇಕು ಎಂದು ಆಗ್ರಹಿಸಿದ ಅವರು, ಇಂತಹ ದುರಹಂಕಾರಿಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಟಿಕೆಟ್ ನೀಡಬಾರದು ಎಂದು ಆಗ್ರಹಿಸಿದರು. ನಾನು ಬಿಟ್ಟರೆ ಇನ್ಯಾರೂ ಇಲ್ಲ ಅಂತೇಳ ಮಟ್ಟದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದೊಂದೇ ವಿಚಾರ ಅಲ್ಲ, 2013 ನಡೆದಂಥ ಚುನಾವಣೆಯಲ್ಲಿ ಪಕ್ಷದ ಮುಖಂಡರು ರಾಜ್ಯಾಧ್ಯಕ್ಷರಾಗಿರ್ಬೋದು, ರಾಷ್ಟ್ರಾಧ್ಯಕ್ಷರಾಗಿರ್ಬೋದು ಮತ್ತು ಇಲ್ಲಿರೋಂಥ ನಗರಪಾಲಿಕೆ ಸದಸ್ಯರು, ಕಾರ್ಯಕರ್ತರು ಯಾರೂ ಕೆಲಸ ಮಾಡದೆ ನನ್ನ ಸ್ವಂತ ಶಕ್ತಿಯಲ್ಲಿ 30,000 ಓಟ್ ತಗೊಂಡಿದ್ದೀನಿ ಅಂತೇಳಿ ಪಕ್ಷಕ್ಕೂ ಅವಮಾನ ರೀತಿಯಲ್ಲಿ ಮಾತಾಡಿದ್ದಾರೆ, ಪಕ್ಷದ ಮುಖಂಡರಿಗೂ ಅವಮಾನ ರೀತಿಯಲ್ಲಿ ಮಾತಾಡಿ ಪಕ್ಷದ ಕಾರ್ಯಕರ್ತರಿಗೆ ನೋವುತರಂತ ಕೆಲಸ ಮಾಡಿದ್ದಾರೆ. NR ಕ್ಷೇತ್ರ ಎಲ್ಲ ಸಮಾಜದ ಎಲ್ಲ ಜನತೆ ಇರೋಂಥ ಒಂದು ಕ್ಷೇತ್ರ. ಅಲ್ಲಿ ಇವರು ಸ್ವಂತ ಶಕ್ತಿಯಿಂದ 30,000 ಓಟ್ 2013 ತಗೊಂಡಿದ್ದಾರೆ ಅಂದರೆ ಇವರು ಇವತ್ತು ಟಿಕೆಟ್ಗೋಸ್ಕರ ಯಾರು ಯಾವುದೇ ಪಕ್ಷದಿಂದ ಕೇಳೋದು ಬೇಕಾದ್ರೆ ಸ್ವಂತ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಇವ್ರ ಶಕ್ತಿ ತೋರಿಸ್ಬೋದು. ಮಟ್ಟದಲ್ಲಿ ಮಾತಾಡ್ತಿದ್ದಾರೆ ಅವ್ರಿಗೆ, ಸಂದೇಶ್ ಸ್ವಾಮಿ ಅವ್ರಿಗೆ ಜಮೀರ್ ಅಹಮದ್ ಬಗ್ಗೆ ಮಾತಾಡೋಂಥ ಯೋಗ್ಯತೆಯೂ ಇಲ್ಲ, ಅವ್ರಿಗೆ ಅರ್ಹತೆಯೂ ಇಲ್ಲ. ಅವರು ಬಸ್ ಕಂಡಕ್ಟರ್ ಆಗಿದ್ರು, ಬಸ್ ಡ್ರೈವರ್ ಆಗಿದ್ರು ಅಂತ ಹೇಳ್ತಾರೆ. ಇವ್ರು ಏನಾಗಿದ್ರು ಫಸ್ಟು ಯೋಚನೆ ಮಾಡ್ಕೋಬೇಕಾಯ್ತದೆ. ಇವರು ಅಲ್ಲಿಂದನೇ ಬಂದವರು, ಹಿಂದೆ ಒಂದು ಸಲ ತಿರ್ ನೋಡ್ಬೇಕಾಯ್ತದೆ. ಇವರು ಬಸ್ ಏಜೆಂಟ್ ಆಗ್ತವ್ರೆ, ಬಸ್ ಓಡಿಸ್ತಾ ಇದ್ದಾರೆ, ಅವ್ರ ಜೊತೆಯಲ್ಲಿ ಇದ್ದಂಥ ಡ್ರೈವರ್ಗಳು ಈಗಲೂ ಇದ್ದಾರೆ. ಇವತ್ತು NR ಕ್ಷೇತ್ರ ನಾವು ಯಾವತ್ತೂ ಗೆಲ್ತಿದ್ದೋ, ಇವರು ಈ ಥರ ದುರಾಂಕಾರದಿಂದ ಇವತ್ತು NR ಕ್ಷೇತ್ರದಲ್ಲಿ ಗೆಲ್ಲಕ್ಕೆ ಮತ್ತು ಬೇರೆ ನಾಯಕರಿಗೆ ಬೆಳೆಯೋಕ್ಕೆ ಇವರು ಅವಕಾಶ ಮಾಡಿಕೊಟ್ಟಿಲ್ಲ. ನಗರಪಾಲಿಕೆ ಚುನಾವಣೆ ನಡೆದು 4 ಆಗಿದ್ರು, 4 ಬಾರಿ ಮೇಯರ್ ಸ್ಥಾನ ಬಂತು. 2 ಬಾರಿ NRಗೆ ಮೇಯರ್ ಸ್ಥಾನ ತಪ್ಪಬೇಕಾದ್ರೆ ಅದೇ ಸಂದೇಶ್ ಸ್ವಾಮಿ ಅವ್ರ ಕಾರಣ. BCL AD ಆಗಿರೋ ಟೈಮಲ್ಲಿ ವಾರ್ಡ್ನಂಬರ್ 46 ಅಸೀನ್ ತಾಜೋಗ್ ಆಗಂತ ಎಲ್ಲ ಅವಕಾಶ ಇತ್ತು, ವರಿಷ್ಠರು ಹೇಳಿದ್ರು. ಆ ಟೈಮಲ್ಲಿ ಇವರೇ ಅಟ್ಕಾಲಾಕಿ ಆಗದ ರೀತಿ ಮಾಡಿದ್ದು ಸಂದೇಶ್ ಸ್ವಾಮಿಯವರೇ. ಅದೇ ರೀತಿ BCA ಜನರಲ್ ಆಗೋ ಟೈಮಲ್ಲೂ ಒಬ್ಬ ಕುರುಬ ಸಮಾಜದ 57 ವಾರ್ಡಿನ ನಟರಾಜ್ ಅವರು ಸುದ್ದಿಗೋಷ್ಠಿಯಲ್ಲಿ ಸಾಹೇದ್ ಅಹಮದ್, ಕಲೀಮುಲ್ಲಾ, ರಿಯಾಜ್ ಅಹಮದ್, ಅಫ್ಜರ್ ಅಹಮದ್ ಹಾಜರಿದ್ದರು. ಮೈಸೂರಿನ ಅರವಿಂದ ನಗರ ಸೆಕೆಂಡ್ ಸ್ಟೇಜ್ನಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದ ವಿಸ್ತರಣಾ ಕಟ್ಟಡಕ್ಕೆ ಶಾಸಕ MK ಸೋಮಶೇಖರ್ ಶಾಸಕರ ಅನುದಾನದಡಿಯಲ್ಲಿ 7 ಲಕ್ಷ ರೂಪಾಯಿ ಅನುದಾನ ನೀಡಿದ್ದು, ಇಂದು ಗುದ್ದಲಿ ಪೂಜೆ ನಡೆಸುವ ಮೂಲಕ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀ ವಿದ್ಯಾಗಣಪತಿ ಟ್ರಸ್ಟ್ನ ಪದಾಧಿಕಾರಿಗಳಾದ ಕಾರ್ತಿಕ್, ವೇಣುಗೋಪಾಲ್, ಮೋಹನ್, ಮಂಜು, ರಾಘು, ಪುನೀತ್, ಕೃಷ್ಣಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚುಟುಕು ಸಾಹಿತ್ಯದ ಮೈಸೂರು ಜಿಲ್ಲಾ ಘಟಕ ಹಾಗೂ ಕೌಸ್ತುಭ ಪ್ರಕಾಶನದ ವತಿಯಿಂದ ಚುಟುಕು ಸಿರಿ ರತ್ನ ಹಾಲಪ್ಪಗೌಡ ಸಂಪಾದಿಸಿರುವ ಸಂಕ್ರಾಂತಿ ಚುಟುಕುಗಳು ಮತ್ತು ಡಾಕ್ಟರ್ MGR ಅರಸ್ ಸಂಪಾದಿಸಿರುವ ಪ್ರೊಫೆಸರ್ ಒಡೆಯರ್ ಡಿ ಹೆಗಡೆ ಆಯ್ದ ಚುಟುಕುಗಳು ಕೃತಿ ಬಿಡುಗಡೆ ಸಮಾರಂಭವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ನಗರದ JLB ರಸ್ತೆಯಲ್ಲಿರುವ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅರಗು ಮತ್ತು ಬಣ್ಣ ಕಾರ್ಖಾನೆ ಅಧ್ಯಕ್ಷ HA ವೆಂಕಟೇಶ್ ಕೃತಿಯನ್ನು ಲೋಕಾರ್ಪಣೆಗೊಳಿಸಿದರು. ನಂತರ ಮಾತನಾಡಿದ ಡಾಕ್ಟರ್ ಡಿ ತಿಮ್ಮಯ್ಯ, ಇಂದು ಚುಟುಕ ಕೃತಿಗಳಲ್ಲಿನ ಕಾವ್ಯವು ಸಾಮಾನ್ಯರಿಗೂ ಅರ್ಥಗರ್ಭಿತವಾಗಿ ತಿಳಿಯಲಿದ್ದು ಅದು ಒಂದು ರೀತಿ ಗುಟುಕು ಮೊಟಕು ಕೃತಿಗಳಾಗಿ ಸಮಾಜದ ನೆಲೆಗಟ್ಟಿನಲ್ಲಿ ರಚಿತವಾಗಿರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಅಲ್ಲದೆ ಕೃತಿಯಲ್ಲಿನ ಸಾಲುಗಳನ್ನು ವಿವರಿಸಿದರು. ಚುಟುಕು ಸಾಹಿತ್ಯದಲ್ಲಿ ನೀವು ಸವಿಸ್ತಾರವಾಗಿ ಓದಿ ಬಂದಿದ್ದರೂ ಕೂಡ ಎರಡೇ ಎರಡು ಸೆಂಟೆನ್ಸ್ ಅಲ್ಲಿ ಎರಡೇ ಎರಡು ವಾಕ್ಯಗಳಲ್ಲಿ ಮೂರೇ ಮೂರು ವಾಕ್ಯಗಳಲ್ಲಿ ಮನೆ ಮುಟ್ಟುವಂತೆ ಮನ ಮುಟ್ಟುವಂತೆ ಅಲ್ಲೋಲ ಕಲ್ಲೋಲ ಮಾಡಿ ಮನಸ್ಸಿನಲ್ಲಿ ತನ್ನ ಒಂದು ಇದು ಮಾಡ್ತಕ್ಕಂಥ ಈ ಚುಟುಕು ಸಾಹಿತ್ಯದಲ್ಲಿ ಬಹಳಷ್ಟು ಅಪೇಕ್ಷೆ. ದುಡ್ಡು ಕೊಳೆಯುತ್ತಿದೆ ತಿಜೋರಿಯಲ್ಲಿ, ತಿಂದುಂಡು ತಿಂದುಂಡು ಸುಖಿಸಲಿಲ್ಲ ತಾತ, ತಿಂದುಂಡು ಸುಖಿಸಲಿಲ್ಲ ತಾತ. ಏಕೆಂದರೆ ಅವನು ಸಕ್ಕರೆ ಕಾರ್ಖಾನೆಯಾಗಿ ಅದಕ್ಕಾಗಿ ಮೊಮ್ಮಗ ಬಿಕ್ಕಳಿಸುತ್ತ ಜಿಮ್ಗೆ ಸೇರಿದ. ಅಂದರೆ ಅಷ್ಟೆಲ್ಲ ಐಶ್ವರ್ಯ ಇದ್ದು
ಆದರೂ ಕೂಡ ತಾತ ಏನ್ ತಿನ್ಲಿಕ್ಕಾಗಲಿಲ್ಲ, ಇಂಥ ಒಂದು ಪರಿಸ್ಥಿತಿಯನ್ನು ನಿಮ್ಮ ಮೊಮ್ಮಗ ಬಿಕ್ಕಳಿಸ್ಕೊಂಡು ನಾನು ಈ ರೀತಿ ಯಾವಾಗ ಬೇಡ ಅಂತ ಜಿಮ್ ನೋಡಿದ್ದೆ. ಇದು ಬಹಳ ನನಗೆ ವಯಸ್ಸು ಮೇಲೊಂದು ಮತ್ತು ಹಾಗೆ ನೆನಪುಗಳೇ ಹಾಗೆ ನೆಮ್ಮದಿ ಭಂಗ ಮಾಡುವವು, ನೆನಪುಗಳೇ ಹಾಗೆ ನೆಮ್ಮದಿ ಭಂಗ ಮಾಡುವವು, ಕೈ ಕಹಿ ಬೇವಿನಂತೆ ನೆಮ್ಮದಿ ಭಂಗ ಮಾಡುವವು, ಕೈ ಕಹಿ ಬೇವಿನಂತೆ ನೆನಪುಗಳೇ ಹಾಗೆ ನಾಳಿನ ಸಿಹಿಯ ನಿರೀಕ್ಷೆಯಲ್ಲಿ ನೆನಪುಗಳ ಹಾಗೆ ನಾಳೆಯ ಸಿಹಿಯ ನಿರೀಕ್ಷೆಯಲ್ಲಿ ಇರಿಸುತ್ತೆ. ಹಾಗೆ ನೆನಪುಗಳು ಅನ್ನೋದು ಕೈಯೂ ಉಂಟು, ನಮ್ಮನ್ನ ನಾವೇ ಅದನ್ನು ಯೋಜಿತ ಮಾಡಿಕೊಂಡ್ರೆ ಸಿಹಿದು ಕೂಡ ಆಗುವುದು ಅನ್ನೋದನ್ನು ಬಹಳ ಚೆನ್ನಾಗಿ ಮಾಡಿದೆ. ಇವೆರಡೂ ನಮಗೆ ಇರಿಸ್ತಂತಹದ್ದು, ಏಕೆಂದರೆ ಅವನು ಸಕ್ಕರೆ ಕಾರ್ಖಾನೆಯಾಗಿ ಅದಕ್ಕಾಗಿ ಮೊಮ್ಮಗ ಬಿಕ್ಕಳಿಸುತ್ತ ಜಿಮ್ಗೆ ಸೇರಿದ. ಅಂದರೆ ಅಷ್ಟೆಲ್ಲ ಐಶ್ವರ್ಯ ಇದ್ದು ಆದರೂ ಕೂಡ ತಾತ ಏನ್ ತಿನ್ಲಿಕ್ಕಾಗಲಿಲ್ಲ, ಇಂಥ ಒಂದು ಪರಿಸ್ಥಿತಿಯನ್ನು ನಿಮ್ಮ ಮೊಮ್ಮಗ ಬಿಕ್ಕಳಿಸ್ಕೊಂಡು ನಾನು ಈ ರೀತಿ ಯಾವಾಗ ಬೇಡ ಅಂತ ಜಿಮ್ ಓಡಿದ್ದೆ. ಇದು ಬಹಳ ನನಗೆ ವಯಸ್ಸು ಮೇಲೊಂದು ಮತ್ತು ಹಾಗೆ ನೆನಪುಗಳೇ ಹಾಗೆ ನೆಮ್ಮದಿ ಭಂಗ ಮಾಡುವವು, ನೆನಪುಗಳೇ ಹಾಗೆ ನೆಮ್ಮದಿ ಭಂಗ ಮಾಡುವವು, ಕೈ ಕಹಿ ಬೇವಿನಂತೆ ನೆಮ್ಮದಿ ಭಂಗ ಮಾಡುವವು, ಕೈ ಕಹಿ ಬೇವಿನಂತೆ ನೆನಪುಗಳೇ ಹಾಗೆ ನಾಳಿನ ಸಿಹಿಯ ನಿರೀಕ್ಷೆಯಲ್ಲಿ ನೆನಪುಗಳ ಹಾಗೆ ನಾಳೆಯ ಸಿಹಿಯ ನಿರೀಕ್ಷೆಯಲ್ಲಿ ಇರಿಸುತ್ತೆ. ಹಾಗೆ ನೆನಪುಗಳು ಅನ್ನೋದು ಕೈಯೂ ಉಂಟು, ನಮ್ಮನ್ನ ನಾವೇ ಅದನ್ನು ಯೋಜಿತ ಮಾಡಿಕೊಂಡ್ರೆ ಸಿಹಿದು ಕೂಡ ಆಗುವುದು ಅನ್ನೋದನ್ನು ಬಹಳ ಚೆನ್ನಾಗಿ ಮಾಡಿದೆ. ಇವೆರಡೂ ನನಗೆ ಇರಿಸ್ತಂತಹದ್ದು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ವಡಯರೆಡ್ಡಿ ಹೆಗಡೆ, ಪ್ರೊಫೆಸರ್ ಕೆ ಭೈರವ ಮೂರ್ತಿ, ಎಂ ಚಿನ್ನಸ್ವಾಮಿ, ಸಿರಿ ರತ್ನ ಹಾಲಪ್ಪಗೌಡ, ಡಾಕ್ಟರ್ ಎಂಜಿಆರ್ ಅರಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಉದ್ಯೋಗ ಮಾಹಿತಿ ಎಸ್ಎಸ್ಪಿ ಸಿಬ್ಬಂದಿ ನೇಮಕಾತಿ ಆಯೋಗ, ಹುದ್ದೆಯ ಹೆಸರು, ಜೂನಿಯರ್ ಇಂಜಿನಿಯರ್ಸ್, ಖಾಲಿ ಹುದ್ದೆಗಳ ಸಂಖ್ಯೆ 21, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17/11/2017, ವೆಬ್ಸೈಟ್ ವಿಳಾಸ www.ssc.nic.in. ಉದ್ಯೋಗ ಮಾಹಿತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಹುದ್ದೆಯ ಹೆಸರು, ಸಹಾಯಕರು, ಖಾಲಿ ಹುದ್ದೆಗಳ ಸಂಖ್ಯೆ 623, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/11/2017, ವೆಬ್ಸೈಟ್ ವಿಳಾಸ www.rbi.org.in. ಉದ್ಯೋಗ ಮಾಹಿತಿ ತೈಲ ಮತ್ತು ನೈಸರ್ಗಿಕ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್, ಹುದ್ದೆಯ ಹೆಸರು, ಅಪ್ರೆಂಟಿಸ್, ಖಾಲಿ ಹುದ್ದೆಗಳ ಸಂಖ್ಯೆ 5569, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/11/2017, ವೆಬ್ಸೈಟ್ ವಿಳಾಸ www.ongcindia.com. ಉದ್ಯೋಗ ಮಾಹಿತಿ ಕೇಂದ್ರ ಲೋಕಸೇವಾ ಆಯೋಗ, ಹುದ್ದೆಯ ಹೆಸರು, ನಿರ್ದೇಶಕರು, ಕಂಟ್ರೋಲರ್ ಮತ್ತು ವೈಜ್ಞಾನಿಕ ಅಧಿಕಾರಿ, ಖಾಲಿ ಹುದ್ದೆಗಳ ಸಂಖ್ಯೆ 64, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2/11/2017, ವೆಬ್ಸೈಟ್ ವಿಳಾಸ www.upsc.online.nic.in. ಉದ್ಯೋಗ ಮಾಹಿತಿ ಕೇಂದ್ರ ಲೋಕಸೇವಾ ಆಯೋಗ, ಹುದ್ದೆಯ ಹೆಸರು, ಇಂಜಿನಿಯರಿಂಗ್ ಸೇವಾ ಪರೀಕ್ಷೆ 2017, ಖಾಲಿ ಹುದ್ದೆಗಳ ಸಂಖ್ಯೆ 588, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 23/10/2017, ವೆಬ್ಸೈಟ್ ವಿಳಾಸ www.upsconline.nic.in. ಉದ್ಯೋಗ ಮಾಹಿತಿ ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾನಿಲಯ, ಹುದ್ದೆಯ ಹೆಸರು, ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು, ಖಾಲಿ ಹುದ್ದೆಗಳ ಸಂಖ್ಯೆ 103, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/10/2017, ವೆಬ್ಸೈಟ್ ವಿಳಾಸ www.cuc.ac.in. ಜಲಾಶಯದ ಇಂದಿನ ನೀರಿನ ಮಟ್ಟ KRS ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ಮಟ್ಟ 114.23 ಅಡಿಗಳು. ಹಾರಂಗಿ ಗರಿಷ್ಠ ಮಟ್ಟ 2859 ಅಡಿಗಳು, ಇಂದಿನ ಮಟ್ಟ 2857.63 ಅಡಿಗಳು. ಹೇಮಾವತಿ ಗರಿಷ್ಠ ಮಟ್ಟ 2922 ಅಡಿಗಳು, ಇಂದಿನ ಮಟ್ಟ 2883.25 ಅಡಿಗಳು. ಕಬಿನಿ ಗರಿಷ್ಠ ಮಟ್ಟ 2284 ಅಡಿಗಳು, ಇಂದಿನ ಮಟ್ಟ 2282.30 ಅಡಿಗಳು. 916 ಹಾಲ್ಮಾರ್ಕ್ ಚಿನ್ನದ ದರ, 1 ಗ್ರಾಂ ಚಿನ್ನ 2730 ರೂಪಾಯಿ, 1 ಕೆಜಿ ಬೆಳ್ಳಿಯ ದರ 40,000 ರೂಪಾಯಿ. ಮಾಹಿತಿದಾರರು ಪ್ರಕಾಶ್ ಜುವೆಲ್ಲರ್ಸ್, ಅರಳಿಮರದ ಎದುರು, ಶಿವರಾಂಪೇಟೆ, ಮೈಸೂರು.